ಗುಡ್ ಮಾರ್ನಿಂಗ್. ಇವತ್ತು ನಾವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅತಿ ವೇಗವಾಗಿ ಓಡುತ್ತಿದ್ದೇವೆ. ಪ್ರತಿಯೊಂದಲ್ಲಿಯೂ ಸ್ಪರ್ಧೆಯನ್ನು ನೋಡ್ತಾ ಇದ್ದೀವಿ. ಅದೇ ರೀತಿ ಶಿಕ್ಷಣದಲ್ಲಿಯೂ ಕೂಡ ನಾವು ಏನು ಮಾಡೀವಿ, ಸ್ಪರ್ಧೆ, ಪ್ರತಿಯೊಂದು ನೌಕರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಸರ್ವೇ ಸಾಮಾನ್ಯ. ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ತಯಾರಿ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನನ್ನದೊಂದು ಪುಟ್ಟ ಸೇವೆ. ನನಗೆ ಗೊತ್ತಿರುವಷ್ಟು ವಿಜ್ಞಾನವನ್ನು ಕನ್ನಡದಲ್ಲಿ ನಿಮಗೆ ಅರ್ಥವಾಗುವಂತೆ ಹೇಳುವ ಪುಟ್ಟ ಪ್ರಯತ್ನ. ಈ ಪ್ರಯತ್ನಕ್ಕೆ ಸಲಹೆ ನೀಡಿದಂತಹ ನನ್ನ ವಿದ್ಯಾರ್ಥಿಗೆ, ಹಳೆಯ ವಿದ್ಯಾರ್ಥಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಒಂದು ಸ್ಪರ್ಧಾ ವಿಜ್ಞಾನದ ಈ ಸರಣಿಯನ್ನು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೀವಿ. ನಾನು ಆಯ್ಕೆ ಮಾಡಿಕೊಂಡಂತಹ ಮೊದಲ ವಿಷಯ ಜೀವ ವಿಜ್ಞಾನ. ಜೀವ ವಿಜ್ಞಾನ ಹಂಗಂದ್ರೇನು? ಈಗಾಗಲೇ ನಮ್ಗೆ ಗೊತ್ತದ, ವಿಜ್ಞಾನವನ್ನು ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಅಂತೇಳಿ ಮೂರು ಭಾಗಗಳಲ್ಲಿ ಅಭ್ಯಾಸ ಮಾಡ್ತೀವಿ. ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್. ಇಲ್ಲಿ ಬಯಾಲಜಿ ಅನ್ನುವಂಥದ್ದು, ಬಯೋಸ್ ಅಂದರೆ ಜೀವಿ, ಲೋಗಸ್ ಅಂದರೆ ಅಧ್ಯಯನ ಅನ್ನುವಂತಹ ಎರಡು ಶಬ್ದಗಳಿಂದ ಉಂಟಾದ ಒಂದು ಶಾಖೆ ಬಯಾಲಜಿ. ಇದನ್ನು ಮೊದಲು ಪರಿಚಯಿಸಿದಂಥವರು ಲೆಮಾರ್ಕ್ ಮತ್ತು ಟ್ರಾವಿರಾಮಸ್. ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ನಾವು ತಯಾರಿ ಮಾಡುತ್ತಿರುವುದರಿಂದ ಪ್ರತಿಯೊಂದು ವಿಷಯನೂ ಕೂಡ ನಮಗೇನಾಗುತ್ತದೆ, ಪ್ರಮುಖವಾಗಿರ್ತದೆ. ಅದಕ್ಕೆ ನಿಮ್ಮ ಗಮನ ಪ್ರತಿಯೊಂದು ಶಬ್ದದ ಮೇಲಿನೂ ಇದ್ದರೆ ಒಳ್ಳೆಯದು. ಇನ್ನು ಈ ಒಂದು ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಅರಿಸ್ಟಾಟಲನ್ನು ಕರಿತೀವಿ. ಇವತ್ತಿನ ಈ ಅವಧಿಯಲ್ಲಿ ಕೆಲವು ಪ್ರಮುಖ ಜೀವ ವಿಜ್ಞಾನಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಅವರಲ್ಲಿ ಪ್ರಮುಖರಾದವರು ಈಗಾಗಲೇ ನೋಡಿದಂತೆ ಜೀವ ವಿಜ್ಞಾನದ ಪಿತಾಮಹ ಅರಿಸ್ಟಾಟಲ್. ಜೀವ ವಿಜ್ಞಾನಕ್ಕೆ ಅವರ ಕೊಡುಗೆಗಳು ಸಸ್ಯಗಳನ್ನು ಅವುಗಳ ಎತ್ತರದ ಆಧಾರದ ಮೇಲೆ ಮೂಲಿಕೆ, ಗಿಡ ಮತ್ತು ಮರಗಳಾಗಿ ವರ್ಗೀಕರಣ ಮಾಡಿದರು. ಮೂಲಿಕೆ ಅನ್ನುವಂಥದ್ದು ಈಗ ಟೊಮೆಟೊ, ಬದನೆಕಾಯಿ ಗಿಡದಷ್ಟು ಎತ್ತರದ್ದು. ಗಿಡ ಅನ್ನುವಂಥದ್ದು ಕುರುಚಲು ಅಂತ ಕರಿತೀವಿ ನಾವು ಅವುಗಳನ್ನು. ಯಾವುದು ಅಂತಂದಾಗ ಬಾರಿ ಗಿಡ, ಆಮೇಲೆ ನಮ್ಮಲ್ಲಿ ಕಂಟಿ ಬೆಳೀತದೆ ಜಾಲಿ ಕಂಟಿ, ಅದರ ಎತ್ತರದ ಒಂದು ಮರಗಳನ್ನು ಗಿಡಗಳು, ಅತಿ ಎತ್ತರಕ್ಕೆ ಬೆಳೆಯುವಂಥದ್ದು ಮರಗಳು. ಎತ್ತರದ ಆಧಾರದ ಮೇಲೆ ಮೂಲಿಕೆ, ಗಿಡ ಮತ್ತು ಮರ. ಇನ್ನು ಪ್ರಾಣಿಗಳನ್ನು ಏನು ಮಾಡಿದರು, ಜಲಚರ, ಭೂಚರ ಮತ್ತು ವಾಯುಚರಗಳಂತ ಮಾಡಿದ್ದು. ಜೊತೆಗೆ ಭೂಮಿಯ ಮೇಲೆ ಜೀವಿಯ ಉಗಮ ಹೆಂಗಾಯಿತು ಅನ್ನುವಂಥ ಅಭ್ಯಾಸದಲ್ಲಿ ಅಬಯೋಜನೈಸಿಸ್ ಅಂದರೆ ನಿರ್ಜೀವಗಳಿಂದ ಜೀವದ ಉತ್ಪತ್ತಿಯ ಬಗ್ಗೆ ಹೇಳಿದಂಥವರು ಅರಿಸ್ಟಾಟಲ್. ರಾಬರ್ಟ್ ಹುಕ್ ಜೀವಕೋಶಗಳ ಒಂದು ಅನ್ವೇಷಣೆ ಅಥವಾ ಜೀವಿ, ಪ್ರತಿಯೊಂದು ಜೀವಿ ಚಿಕ್ಕ ಕೋಣೆಗಳಿಂದ ರಚಿತ ಆಗಿದ್ದ ಚಿಕ್ಕ ಕೋಣೆಗೆ ಜೀವಕೋಶ ಅಂತ ಹೆಸರು ಕೊಟ್ಟವರು. ರಾಬರ್ಟ್ ಬ್ರೌನ್ ಕೋಶ ಕೇಂದ್ರವನ್ನು ಪತ್ತೆ ಹಚ್ಚಿದ್ದು ಅಥವಾ ಕೋಶ ಕೇಂದ್ರ ಇತ್ತು ಅದನ್ನು ಗುರುತಿಸಿದವರು ರಾಬರ್ಟ್ ಬ್ರೌನ್. ಜೊತೆಗೆ ಸ್ಲೀಡನ್ ಮತ್ತು ಶ್ವಾನ್ ಕೋಶ ವಿಜ್ಞಾನ ಸಿದ್ಧಾಂತವನ್ನು ಹೇಳಿದವರು. ಕೋಶ ಸಿದ್ಧಾಂತದಲ್ಲಿ ಮೂರು ಪ್ರಮುಖ ಸಿದ್ಧಾಂತಗಳನ್ನು ನೋಡ್ತೀವಿ. ಯಾವ್ಯಾವುದು ಅಂತಂದಾಗ, ಒಂದು ಕೋಶ ಸಿದ್ಧಾಂತದ ಮೂರು ಸಿದ್ಧಾಂತಗಳಲ್ಲಿ ಮೊದಲನೆಯದು ಪ್ರತಿಯೊಂದು ಜೀವಿ ಜೀವಕೋಶಗಳಿಂದ ಮಾಡಲ್ಪಟ್ಟದ. ಭೂಮಿಯ ಮೇಲಿರುವಂತಹ ಜೀವಿ ಜೀವಕೋಶಗಳಿಂದ ಮಾಡಲ್ಪಟ್ಟದ ಅನ್ನುವಂಥದ್ದು ಮೊದಲನೇ ಸಿದ್ಧಾಂತ. ಎರಡನೇ ಸಿದ್ಧಾಂತ, ಜೀವಿಯ ದೇಹ ಒಂದು ಅಥವಾ ಹಲವು ಜೀವಕೋಶಗಳಿಂದ ಮಾಡಲ್ಪಟ್ಟಿರಬಹುದು. ಮೂರನೆಯದು, ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಜೀವಿ ಅಥವಾ ಜೀವಕೋಶ ವಿಭಜನೆ ಹೊಂದಿದಾಗ ಮಾತ್ರ ಹೊಸ ಜೀವಕೋಶ ಉತ್ಪತ್ತಿಯಾಗ್ತದೆ ಅನ್ನುವಂಥ ಮೂರು ಸಿದ್ಧಾಂತಗಳನ್ನು ಜೋಕಬ್ ಸ್ಲೀಡನ್ ಮತ್ತು ಥಿಯೋಡೋರ್ ಶ್ವಾನ್ ಅನ್ನುವಂಥವರು ಹೇಳಿರುವುದು. ಮುಂದಿನ ಒಬ್ಬ ವ್ಯಕ್ತಿ ಲೂಯಿ ಪಾಶ್ಚರ್, ಜೀವ ವಿಜ್ಞಾನ ಶಾಸ್ತ್ರಕ್ಕೆ ತಮ್ಮದೇ ಆದಂಥ ಪ್ರಮುಖ ಕೊಡುಗೆಯನ್ನು ಕೊಟ್ಟಂಥವರು. ಅವರು ಹೇಳಿರುವಂಥದ್ದು ಪಾಶ್ಚರೀಕರಣ ನೋಡೋನಿಲ್ಲೇ, ಪಾಶ್ಚರೀಕರಣ ಆಹಾರ ಸಂರಕ್ಷಣೆಯ ವಿಧಾನ. ಏನು ಹೇಳುತ್ತೆ ಇದು, ಆಹಾರ ಪದಾರ್ಥಗಳನ್ನು ಕುದಿಸಿ ಹೆಚ್ಚಿನ ತಾಪಕ್ಕೆ ತೆಗೆದುಕೊಂಡು ಹೋಗಿ ಅವುಗಳನ್ನು ರಕ್ಷಣೆ ಮಾಡುವಂತಹ ವಿಧಾನ ಪಾಶ್ಚರೀಕರಣ. ರೆಬಿಸ್ ರೋಗ ಅಂದರೆ ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದು. ಜೀವಿಯಿಂದ ಜೀವೋತ್ಪತ್ತಿ, ಈ ಅವರ ಹಂಸಕತ್ತಿನ ಪ್ರಯೋಗದಿಂದ ಒಂದು ಜೀವಿ ಇನ್ನೊಂದು ಜೀವಿಯನ್ನು ಉತ್ಪತ್ತಿ ಮಾಡ್ತದೆ ಅನ್ನುವಂಥದ್ದನ್ನು ಹೇಳಿಕೊಟ್ಟವರು.
ಜೊತೆಗೆ ಅದೇ ಹಂಸಕತ್ತಿನ ಪ್ರಯೋಗದಿಂದ ಆಮ್ಲಜನಕರಹಿತವಾದಂತಹ ಜೀವಿಗಳ ಒಂದು ಅಸ್ತಿತ್ವವನ್ನು ಗುರುತಿಸಿದವರು. ಅಲ್ಲಿವರೆಗೂ ಒಂದು ಜೀವಿಯ ಉಳಿವಿಗೆ ಆಮ್ಲಜನಕ ಬೇಕೇ ಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಸುಳ್ಳು ಅಂತ ಹೇಳಿ ನಿರ್ಜೀವ ಆಮ್ಲಜನಕ ಇಲ್ಲದೇನೂ ಕೂಡ ಜೀವಿಗಳು ಬದುಕ್ತಾವ ಅನ್ನುವಂಥದ್ದನ್ನು ತೋರಿಸಿಕೊಂಡಂಥ ವ್ಯಕ್ತಿ ಲೂಯಿ ಪಾಶ್ಚರ್. ಅದನ್ನೇ ನಾವು ಮುಂದೆ ಆನ್ ಏರೋಬಿಕ್ ಅಥವಾ ಆಮ್ಲಜನಕರಹಿತ ಉಸಿರಾಟ ಕ್ರಿಯೆ ಅಂತ ಕಲಿತೀವಿ. ನೆಕ್ಸ್ಟ್ ಡಾರ್ವಿನ್ ನಿಸರ್ಗದಾಯಕ ಸಿದ್ಧಾಂತ, ಜೀವ ವಿಕಾಸಕ್ಕೆ ಸಂಬಂಧಪಟ್ಟಂಥ ನಿಸರ್ಗದಾಯಕ ಸಿದ್ಧಾಂತವನ್ನು ಹೇಳ್ತಾರೆ. ಅವರ ಸಿದ್ಧಾಂತದಲ್ಲಿ ನಾಲ್ಕು ತತ್ವಗಳನ್ನು ನೋಡ್ತೀವಿ. ನೈಸರ್ಗಿಕ ಆಯ್ಕೆಯಲ್ಲಿ ಒಂದು ಮಿತಿ ಮೀರಿದ ಸಂತಾನೋತ್ಪತ್ತಿ, ಎರಡು ಉಳಿವಿಗಾಗಿ ಹೋರಾಟ, ಮೂರು ಬಲಿಷ್ಠವುಗಳ ಉಳಿಕೆ, ನಾಲ್ಕು ನಿಸರ್ಗದ ಆಯ್ಕೆ. ಇನ್ನು ಇದೇ ಡಾರ್ವಿನ್ ಅವರು ಜೀವ ವಿಕಾಸಕ್ಕೆ ಸಂಬಂಧಿಸಿದಂತಹ ಎರಡು ಪುಸ್ತಕಗಳನ್ನು ಬರೀತಾರೆ. ಅವುಗಳನ್ನು ನೆನ್ಪಿಟ್ಕೋಬೇಕಾಗತ್ತೆ. ಒಂದು ಒರಿಜಿನ್ ಆಫ್ ಸ್ಪೀಸೀಸ್ ಬೈ ನ್ಯಾಚುರಲ್ ಸಿಲೆಕ್ಷನ್, ಎರಡನೇದು ದ ಡಿಸೆಂಟ್ ಆಫ್ ಮ್ಯಾನ. ಇನ್ನು ಲೆಮಾರ್ಕ ಅವರು ಕೂಡ ಜೀವ ವಿಕಾಸಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನಿ. ಅವರು ಹೇಳಿದಂತಹ ಸಿದ್ಧಾಂತ ಅಂಗಗಳ ಉಪಯೋಗ ಮತ್ತು ಅನುಪಯೋಗ. ಜೋಹರ್ ಮೆಂಡಲ್ ಗ್ರೇಗರ್ ಮೆಂಡಲ್ ಜೋಹಾನ್ ಗ್ರೇಗರ್ ಮೆಂಡಲ್ ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇವರನ್ನು. ಇವರು ಬಟಾಣಿ ಸಸ್ಯದ ಮೇಲೆ ಪ್ರಯೋಗಗಳನ್ನು ಮಾಡಿ ತಳೀಕರಣವನ್ನು ಮಾಡಿ ತಳಿಶಾಸ್ತ್ರದಕ್ಕ ಅನೇಕ ಕೊಡುಗೆಯನ್ನು ಕೊಟ್ಟಾರ. ಅನುವಂಶೀಯತೆ ಪಾಠವನ್ನು ನೋಡುವಾಗ ಅವರ ಕೊಡುಗೆಯನ್ನು ಸ್ಮರಿಸೋಣ. ಎಡ್ವರ್ಡ್ ಜಿನರ್ ಸಿಡುಬು ರೋಗದ ಲಸಿಕೆ, ಇವರನ್ನು ನಾವು ಇಮ್ಯುನಾಲಜಿ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇಮ್ಯುನಾಲಜಿ ಅಂತಂದ್ರೆ ಏನು? ಇಮ್ಯುನಾಲಜಿ ಇಲ್ಲಿ ಈಹಾರದ ಇಮ್ಯುನಾಲಜಿ ರೋಗಗಳಿಗೆ ದೇಹವು ಪ್ರತಿರೋಧ ಒಡ್ಡುವ ಶಕ್ತಿ. ಇಮ್ಯುನಾಲಜಿ ಇಮ್ಯೂನ್ ಸಿಸ್ಟೀಮ್ ಅಂತ ಹೇಳ್ತೀವಿ. ಅದರ ಶಾಸ್ತ್ರದ ಪಿತಾಮಹ ಅಂತೇಳಿ ಎಡ್ವರ್ಡ್ ಜಿನ್ನರನ್ನು ಕರಿತೀವಿ. ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ, ಹಿಪೋಕ್ರೆಟಿಸ್ ವೈದ್ಯಕೀಯ ಶಾಸ್ತ್ರದ ಪಿತಾಮಹ, ಚರಕ ಆಯುರ್ವೇದದ ಪಿತಾಮಹ, ಲೆವನ್ ಹಾಕ್ ಮೊದಲ ಸೂಕ್ಷ್ಮಾಣುಜೀವಿಯನ್ನು ಕಂಡುಹಿಡಿದವರು. ಇವರು ತಮ್ಮದೇ ಆದಂತಹ ಒಂದು ಸೂಕ್ಷ್ಮದರ್ಶಕ ಯಂತ್ರವನ್ನು ತಯಾರಿಸಿ ಅದರಲ್ಲಿ ತಮ್ಮ ಹಲ್ಲಿನ ಮೇಲಿನ ಕೊಳೆಯನ್ನು ನೋಡಿ ಅದರಲ್ಲಿರುವಂತಹ ಎನಿಮಲ್ ಕ್ಯೂಲ್ಸ್ ಮೊದಲು ಕಂಡುಕೊಂಡಂತಹ ಸೂಕ್ಷ್ಮಾಣುಜೀವಿ ಅವರು ನೋಡಿದಂತಹ ಹೆಸರು ಕೊಟ್ಟದಕ್ಕೆ ಏನಂತ ಕರೆದ್ರು ಅವರು ಎನಿಮಲ್ ಕ್ಯೂಲ್ಸ್. ವಿಚಿತ್ರ ಏನಪ್ಪ ಅಂತಂದ್ರೆ ಇವರು ಲೆವನ್ ಹಾಕ್ ಯಾವ ವಿಜ್ಞಾನಿನೂ ಅಲ್ಲ, ಒಬ್ಬ ಬಟ್ಟೆ ವ್ಯಾಪಾರಿ. ಅವರು ತಮ್ಮ ಕುತೂಹಲಕ್ಕಾಗಿ ಮಾಡಿದಂತಹ ಕೆಲಸಗಳು ವಿಜ್ಞಾನಕ್ಕೆ ಕೊಡುಗೆಯನ್ನು ನೀಡುವಂತೆ ಮಾಡಿದ್ದು. ಜೋಸೆಫ್ ಲಿಸ್ಟರ್ ಈಗ ನಮ್ಗೆ ಗೊತ್ತಿರುವಂಗ ಕೊರೋನಾ ಸೋಂಕು ಬಗ್ಗೆ ಎಲ್ಲರೂ ಎಚ್ಚರದಿಂದಿದ್ದೀವಿ. ಏನು ಹೇಳ್ತಾರ, ಪ್ರತಿ ಬಾರಿ ಕೈಯನ್ನು ತೊಳೆದುಕೊಳ್ಳ್ರಿ, ಸ್ಯಾನಿಟೈಸರನ್ನು ಯೂಸ್ ಮಾಡ್ರಿ ಅಂತ. ಆ ಸ್ಯಾನಿಟೈಸರ್ ಅವುಗಳನ್ನು ಬಳಸೋದನ್ನು ಮೊದಲು ಪ್ರಾರಂಭಿಸಿದ ವ್ಯಕ್ತಿ ಜೋಸೆಫ್ ಲಿಸ್ಟರ್. ಕ್ರಿಮಿನಾಶಕಗಳನ್ನು ಸಸ್ಯಗಳಿಗೆಲ್ಲ ಆ್ಯಂಟಿಸೆಪ್ಟಿಕ್ಗಳನ್ನು ಗಾಯಗಳನ್ನು ಮಾಗಿಸ್ಲಿಕ್ಕೆ ಅಥವಾ ಗಾಯಗಳ ನಿವಾರಣೆಗಾಗಿ ಬಳಸಿದಂತಹ ವ್ಯಕ್ತಿ. ಹಾಗಾಗಿ ಇವರನ್ನು ಆ್ಯಂಟಿಸೆಪ್ಟಿಕ್ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ರಾಬರ್ಟ್ ಕೋಚ್ ಅಂತ್ರಾಕ್ಸ್ ಬ್ಯಾಕ್ಟೀರಿಯಾ ಕಂಡುಹಿಡಿದ್ರು. ಇವರ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾಗಳ ರಚನೆಯ ಆಧಾರದ ಮೇಲೆ ಬ್ಯಾಕ್ಟೀರಿಯಾಗಳನ್ನು ವರ್ಗೀಕರಣ ಮಾಡಿರುವಂಥದ್ದು. ಅವುಗಳನ್ನು ಕಾಕಸ್ ಬ್ಯಾಕ್ಟೀರಿಯಾ, ಸ್ಪೈರುಲೈ, ಬ್ಯಾಸಿಲಸ್ ಈ ರೀತಿಯ ಒಂದು ಬ್ಯಾಕ್ಟೀರಿಯಾ ಅಧ್ಯಯನಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟವರು ರಾಬರ್ಟ್ ಕೋಚ್. ಹಾಗಾಗಿ ಅವರನ್ನು ಬ್ಯಾಕ್ಟೀರಿಯಾಲಜಿಯ ಪಿತಾಮಹ ಅಂತ ಕರಿತೀವಿ. ಇನ್ ಕರೋಲಸ್ ಲೀನಿಯಸ್ ವರ್ಗೀಕರಣ ಶಾಸ್ತ್ರ, ಜೀವಿಗಳನ್ನು ಗುರುತಿಸಿ ಗುಂಪುಗಳನ್ನಾಗಿ ಮಾಡುವಂತಹ ಶಾಸ್ತ್ರ ವರ್ಗೀಕರಣ ಶಾಸ್ತ್ರ. ಈ ವರ್ಗೀಕರಣದ ಶಾಸ್ತ್ರದ ಪಿತಾಮಹ ಅಂತೇಳೆ ಕರೋಲಸ್ ಲೀನಿಯಸ್ ಅವರನ್ನು ಕರಿತೀವಿ. ಇವರ ಕೊಡುಗೆ ಪ್ರಭೇದ ಸ್ಪೀಸೀಸ್ ಅಂತ ಏನು ಕರಿತೀವಲ್ಲ ಆ ಪ್ರಭೇದ ಅನ್ನುವಂಥ ಪದವನ್ನು ಮೊದಲು ಪರಿಚಯಿಸಿದವರು. ಜೊತೆಗೆ ಪ್ರತಿಯೊಂದು ಜೀವಿಗೆ ದ್ವಿನಾಮ ನಾಮಕರಣ ಕೊಟ್ಟುವಂಥದ್ದು, ವೈಜ್ಞಾನಿಕ ಹೆಸರು. ಉದಾಹರಣೆಗೆ ಮಾನವನ ವೈಜ್ಞಾನಿಕ ಹೆಸರು ಹೋಮೋಸೈಪಿಯನ್ ಅಂತ ಹೇಳ್ತೀವಿ. ಅದೇ ರೀತಿ ಬೆಕ್ಕಿಂದು ಫೆಲಿಸ್ ಡೊಮೆಸ್ಟಿಕಾ. ಈ ರೀತಿ ಪ್ರತಿಯೊಂದು ಜೀವಿಗೂ ವೈಜ್ಞಾನಿಕ ಹೆಸರನ್ನು ನೀಡುವ ಮೂಲಕ ಜೀವಿಯನ್ನು ಗುರುತಿಸುವ ಕೆಲಸ ಮಾಡಿದವರು ಕರೋಲಸ್ ಲೀನಿಯಸ್. ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಾಳೆ ದಿವಸ ಅನೇಕ ಜೀವ ವಿಜ್ಞಾನದ ಶಾಖೆಗಳ ಬಗ್ಗೆ ತಿಳಿದುಕೊಳ್ಳೋಣ.